ಆಗ್ತಿದೆ. ಕಳ್ಳಂಬಳ್ಳ ಕೆರೆ ಕೊಡಿ ಬಿತ್ತು, ಶಿರಾ ಕೆರೆ ಕೊಡಿ ಬಿತ್ತು, ನಿನ್ನೆಯಿಂದ ಮದ್ಲೂರು ಕೆರೆಗೂ ನೀರು ಹರಿತಾ ಇದ್ದಾಳೆ. ಸೊ ನಮ್ಮಲ್ಲಿ ಜೀವ ನಡಿ ಸಿರಾನಗರದಲ್ಲಿ ಜಾಜಿಕಟ್ಟೆ. ಸೊ ಹಿಂದೆಯಿಂದನೂ ಅಕ್ರೋಚ್ಮೆಂಟ್ ಆಗ್ತಾ ಬರ್ತಾ ಇದೆ, ಬಟ್ ಯಾರು ಜನಪ್ರತಿನಿಧಿಗಳಿಗಾಗಲಿ ಸರ್ಕಾರ ಅಧಿಕಾರಿಗಳಿಗೂ ಕಣ್ ಕಾಣ್ತಲ್ಲ. ಅದ್ರ ಜೊತೆಗೆ ಎಲ್ಲ ಕೆರೆಗಳು ತುಂಬಿದ್ದು ಒಳ್ಳೆ ಮಳೆ ಆದರೂ ಸಮೇತ ನಮ್ಮ ಜಾಜಿಕಟ್ಟೆ ತುಂಬಿಲ್ಲ. ಒಂದ್ ಕಡೆ ಸ್ವಾಮಿ ವಿವೇಕಾನಂದದಲ್ಲಿ ಮುಂಜಾನೆ ವಾಕಿಂಗ್ ಮಾಡುವಂತ ಒಂದು ಗೆಳೆಯರ ಬಳಗ, ಇಲ್ಲ ನಮ್ಗೆ ಯಾಕೆ ಜಾಜಿಕಟ್ಟೆ ನೀರು ಬರ್ತಿಲ್ಲ, ಎಲ್ಲಿ ಅಡಚಣೆ ಆಗಿದೆ ಅಂತ ಉಂಟಾಗಿ ಸ್ವಂತ ಪರಿಶ್ರಮದಿಂದ ಇವತ್ತು ಕಾರ್ಮಿಕರಾಗಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಕಾರ್ಮಿಕರಾಗಿ ಸ್ವಂತ ಹಣದಿಂದ JCP ತಗೊಂಬಂದು ನಮ್ಮ ಏನ್ ಶಿರಾ ಜಾಜಿಕಟ್ಟೆ ನೀರು ಬೇಕು ಅದನ್ನ ಕ್ಲೀನ್ ಮಾಡಿಸ್ತಾ ಇದಾರೆ. ಹಿಂದೆ ಏನು ಬೈಪಾಸ್ ಕಾಣ್ತಾ ಇದೆ ನೋಡಬೇಕು, ಮಳೆ ಬಿದ್ದಾಗ ಸ್ವಿಮ್ಮಿಂಗ್ ಒಳ್ಳೆ ನೀರು ಬೀಳ್ತಾ ಇರುತ್ತೆ. ಬಟ್ ನೋಡಿ ನಿಮ್ಗಲ್ಲೊಂದು ಕಣ್ಣು ಹೋಲ್ಗಳು ಕಾಣ್ತಾ ಇದೆ, ಅಲ್ಲಿಂದ ಬಂದಿದ್ದು ನೀರು ಏನು ನಮಗಿಲ್ಲಿ ನಮ್ಮ ಶಿರಾನಗರ ವ್ಯಾಪ್ತಿಗೆ ರಾಜಕಾಲುವೆ ಸ್ಟಾರ್ಟ್ ಆಗುತ್ತೆ, ಆ ರಾಜಕಾಲುವೆ ನಾನು ತೋರಿಸ್ತೀನಿ. ಅಲ್ಲಿ ಏನು NSPL ನೀರು ಬೀಳ್ತಾ ಅದೆಲ್ಲ ಅಲ್ಲಿಂದ ಬಂದು ನೋಡಿ ಎಲ್ಲ ಶೇಖರಣೆ ಆಗಿದೆ, ಬಟ್ ಒಂದು ಸಣ್ಣ ಮಿಸ್ಟೇಕಿಂದ. ಹಾಗೆ ನೀವು ಮುಂದೆ ಬರೋದಾದ್ರೆ ನೋಡ್ಬೋದಿಲ್ಲಿ, ಇಲ್ಲಿವರೆಗೂ ನೀರು ಬಂದು ಈ ಕಡೆ ನಮಗೆ ರಾಜಕಾಲುವೆ ಕಾಣ್ತಾ ಇದೆ. ನೋಡಿ ಶಿರಾನಗರಕ್ಕೆ ಏನು ಜಾಜಿಕಟ್ಟೆಗೆ ಹೋಗುತ್ತೆ, ರಾಜಕಾಲುವೆ ಸ್ಟಾರ್ಟಿಂಗ್ ಆಗೋಂಥ ಜಾಗ ಇದು. ಹಿಂದೆ ಪೂರ್ವಜರು ಮಾಡಿರೋಂಥದ್ದು, ಯಾರೋ ನೆನ್ನೆ ಮೊನ್ನೆ ಮಾಡಿರೋಲ್ಲ, ಪೂರ್ವಜರು ನೀರು ಬಿದ್ದಾಗ ಎಲ್ಲ ಹರಿಬೇಕು ಅಂತ ಮಾಡಿದ್ರು ರಾಜಕಾಲುವೆ. ಇದು ಈಶ್ವರನ ದೇವಸ್ಥಾನದ ಹತ್ರ ಬರೋಂಥ ಬೈಪಾಸ್ ಮಂಜುನಾಥ ಚೌಲ್ಟ್ರಿ ಹತ್ರ ಸ್ಟಾರ್ಟ್ ಆಗುತ್ತೆ. ಈ ರಾಜಕಾಲುವೆ ಮುಖಾಂತರ ಸೀದಾ ನಮಗೆ ಜಾಜಿಕಟ್ಟೆಗೆ ಹೋಗುತ್ತೆ. ಬಟ್ ಇದನ್ನು ಆಲೆ ರೋಡ್ಗಿನ್ನ ಕೆಳಪಾಯ ಹೋಗ್ತಿದೆ, ನೀರೆಲ್ಲ ನಿಂತಲೇ ನಿಂತಿದೆ. ಇಷ್ಟೆಲ್ಲ ಮಳೆ ಬಿದ್ದರೆ ನಮ್ಮ ಜಾಜಿಕಟ್ಟೆ ತುಂಬಿಲ್ಲ ಅನ್ನೋಕ್ಕೆ ನಮ್ಗೆ ಇಲ್ಲಿನ ಕೆಲಸ ಯಾವ ರೀತಿ ನಡೀತಿದೆ ಅಂತ ಕಾಣುತ್ತೆ. ನಿಮ್ಗೆ ಇಲ್ಲಿ ಈ ಕಡೆ ಅದೇ ರೀತಿ ಲೆಫ್ಟಲ್ಲಿ ನೋಡೋದಾದ್ರೆ ನೋಡ್ರಿ, ಇದು ಆಲ್ಮೋಸ್ಟ್ ಇದು NHI IRB ಸೇರೋ ಜಾಗ, ನಾವು ನಿಂತಿರೋದು ಅಲ್ಲೇ ನಗರಸಭೆಗೆ ಸೇರೋ ಜಾಗ. ಇಲ್ಲಿ ಇಬ್ಬರ ಕೋಳಿ ಜಗಳ ಹೆಂಗಿದೆ ಅಂದರೆ, ನಗರಸಭೆಯವರು ಹೇಳ್ತಾರೆ ಸರ್ ನಮ್ಗೆ ಅವರು IRBನವರು NHIನವರು ಕೆಲಸ ಮಾಡ್ಕೊಂಡ್ಕೊಡ್ಬೇಕು, ಅವ್ರು ಮಾಡ್ಕೊಂಡ್ಕೊಟ್ರೆ ನಾವು ಮಿಕ್ಕಿದ್ದು ಈ ಕಡೆಗೆ ಮಾಡ್ಕೊತೀವಿ ಅಂತಾರೆ. ಅಮ್ಮ ಮಾಡ್ರೆ 10 ಅಡಿಯಿಂದ 15 ಅಡಿ ಇದೆ, 15 ಅಡಿ ಒಂದು ಕೆಲಸದ ಬೇಜವಾಬ್ದಾರಿ ತನದಿಂದ ನಿಂತಲ್ಲೇ ನೀರು ನಿಲ್ತಾ ಇದೆ. ಬಟ್ ಅದನ್ನು ನಮ್ಮ ಜಾಜಿ ಕಡೆ ಸೇರ್ತಿಲ್ಲ. ಸೊ ಅದರಂಗಾಗಿ ಏನು ಸ್ವಾಮಿ ವಿವೇಕಾನಂದ ಮುಂಜಾನೆ ವಾಕಿಂಗ್ ತಂಡ ಏನಿದೆ, ಅವರೊಂದು ಶ್ರಮಜೀವಿಗಳಾಗಿ ಕೆಲಸ ಮಾಡ್ತಾಯಿದ್ರೆ, ಅವ್ರ ಹತ್ರ ಮಾತಾಡೋಣ. ಏನು ಸರ್ ಇದು ಅಂತ ಏನಾಗಿದೆ ಅಂತ. ಇಂದಿನ ನಮಗೆ ಜೀವನಾಡಿ ಅಂದರೆ ಇವತ್ತೆಲ್ಲ ಬೋರುಗಳಿಗೂ ಸಿರಾ ನಗರಕ್ಕೆ ಒಂದು ನೀರಿನ ಬವಣೆ ತಿರಬೇಕು ಅಂದರೆ ನಮ್ಮ ಜಾಜಿಕಟ್ಟೆಗೆ ನೀರು ಬರಬೇಕು. ಈಗಾಗಲೇ ಹಲವಾರು ವರ್ಷದಿಂದ ನೀರೇ ಬರ್ದಂಗೆ ಮಾಡಿ ಈ ಮುನ್ಸಿಪಲ್ನವರು ಮತ್ತು ಇದು ನ್ಯಾಷನಲ್ ಹೈವೇವರ ಕಿತ್ತಾಟದಲ್ಲಿ ನಮ್ಮ ಸಿರಾನಗರ ಜನತೆ ಇವತ್ತು ತುಂಬ ನೋವು ಅನುಭವಿಸ್ತಾ ಇದ್ದಾರೆ. ಇದಕ್ಕೋಸ್ಕರ ದಯವಿಟ್ಟು ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಇದ್ದಾಳೆ ನಮ್ಮ ಮನವಿ, ಇದಕ್ಕೇನು ಬೇಕೋ ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕಿ ದಯವಿಟ್ಟು ಇದನ್ನೊಂದು ಕಾರ್ಯರೂಪಕ್ಕೆ ತರಬೇಕು ಅಂತ ಅಧಿಕಾರಿಗಳಿಗೂ ಮತ್ತು ನಮ್ಮ ಶಾಸಕರಿಗೂ ವಿಧಾನ ಪರಿಷತ್ ಸದಸ್ಯರಿಗೂ MPಗಳಿಗೂ ತಮ್ಮಲ್ಲೆಲ್ಲ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ನಮ್ಮ ನಗರಸಭೆಯ ಮೊದಲನೇ ಪ್ರಜೆ ಆಗಿದ್ದಂಥ ಮಾಜಿ ರಾಘವೇಂದ್ರ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಸಮೇತ ಇಲ್ಲಿ ಮುಂಜಾನೆ ಗೆಳೆಯರ ಬಳಗದ ತಂಡದ ಸದಸ್ಯರಾಗಿ ಬಂದು ಇಲ್ಲಿ ವೈಯಕ್ತಿಕವಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಇವತ್ತು ಏನಾಗಿದೆ ಅಂದರೆ ಜಾಜಿಕಟ್ಟೆಗೆ ಬರ್ತಕ್ಕಂಥ ನೀರು ಇವತ್ತು ಏನು ಸೋರ್ಸ್ ಇದೆ ಅದು ಏನು ಇಷ್ಟು ಮುಂಚೆ ಬೈಪಾಸ್ ಹಾಕಿನ ಮುಂಚೆ ಎಲ್ಲ ಹಳ್ಳದಲ್ಲಿ ಹರ್ಕೊಂಡು ಬಂದ್ಬಿಡೋದು. ಈಗ ರಾಜಕಾಲುವೆ ವಸ್ತು ರಾಜಕಾಲುವೆ ಮಾಡಿದ್ರು, ರಾಜಕಾಲುವೆ ಮಾಡಿದ್ಮೇಲೆ ಆಮೇಲೆ ಬೈಪಾಸ್ ಆಯಿತು. ಬೈಪಾಸ್ ಆದಮೇಲೆ ಎಲ್ಲ ಸ್ವಲ್ಪ ನೀರುಗಳು ತಡೆ ಆಯಿತು, ನೀರು ಬರೋದು ತಡೆ ಆಯಿತು. ಅದಾದಮೇಲೆ ಮಣ್ಣೆಲ್ಲ ಬಂದು ಮೇಲ್ಗಡೆಯಿಂದ ಬಂದು ಮಣ್ಣು ಶೇಖರಣೆ ಆಗಿ ಇಲ್ಲಿ ನೀರು ರಾಜಕಾಲುವೆಗೆ ಬರ್ತಕ್ಕಂಥ ನೀರು ಎಲ್ಲ ಅಡ್ಡ ಆಗಿಬಿಟ್ಟಿದೆ. ಹಾಗಾಗಿ ದಯವಿಟ್ಟು ನಾನು ನಗರಸಭೆಯಲ್ಲಿ ಹಿಂದೆ ನಾವು ನಗರಸಭೆಯವ್ರು ಇದ್ದಾಗ ಏನಾಗ್ತಿತ್ತು, ಪ್ರತಿ ವರ್ಷ ಮಳೆಗಾಲ ಶುರುವಾದಾಗ ಒಂದು JCBನೋ ಯಾರಾದರೂ ಬಂದ್ಬಿಟ್ಟು ಈಗ ಒಂದು 10-6 ಜನ ಬಂದ್ಬಿಟ್ಟು ನಾವು ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿದ್ರೆ ಕ್ಲೀನಾಗಿ ಪ್ರತಿ ವರ್ಷವೂ ನೀರು ಸಲ್ಲಿಸೋಕ್ಕೆ ಜಾಜಿಕಟ್ಟೆಗೆ ಬರೋದು. ಈ ವರ್ಷ ನೋಡಿ ಇಷ್ಟೆಲ್ಲ ಮಳೆ ಬಂದ್ರೂ ಒಂದು ಮಳೆಗೆ ತುಂಬಬೇಕಿತ್ತು, ಎಲ್ಲ ಕೆರೆ ಕಟ್ಟೆಗಳು ಅರ್ಧರ್ಧ ಕೆರೆ ಕಟ್ಟೆ ಆಗಿದ್ದಾವೆ, ಆದರೂ ಈ ಸಲ ನೀರು ಬಂದಿಲ್ಲ. ಈಗ ನಾವೇನು ಬೆಳಗ್ಗೆ ಹೊತ್ತು ಮುಂಜಾನೆ ವಿವೇಕಾನಂದ ಕ್ರೀಡಾಂಗಣದಲ್ಲಿ ನಾವೆಲ್ಲ ಇವಾಗ ಬೆಳಗ್ಗೆ ಹೊತ್ತು ವಾಕ್ ಹೋಗ್ತೀವಿ, ಈಗ ವಾಕ್ ಹೋಗ್ಬೇಕಾದ್ರೆ ಎಲ್ಲ ಕೂತ್ಕೊಂಡು ಮಾತಾಡಿದ್ವಿ, ಜಾಜಿಕಟ್ಟೆ ಯಾಕೆ ಈ ವರ್ಷ ಎಲ್ಲ ಕೆರೆಗಳು ಅರ್ಧ ಅರ್ಧ ಕೋಡಿ ಬೀಳ್ತಾ ಇದ್ದಾವೆ, ಎಲ್ಲ ಕೆರೆಗಳು ಕೋಡಿ ಬಿದ್ದಾವೆ, ಅರ್ಧರ್ಧ ಕೆರೆ ಆಗಿದ್ದಾವೆ, ಆದರೂ ಜಾಜಿಕಟ್ಟೆಗೆ ಯಾಕೆ ನೀರು ಬಂದಿಲ್ಲ ಅಂತ ಎಲ್ಲರಿಗೂ ಒಂದು ಪ್ರಶ್ನೆ ಬಂತು. ಪ್ರಶ್ನೆ ಬಂದಾಗ ನಡ್ರಿ ಹೋಗೋಣ ನೋಡ್ಕೊಂಬರೋಣ ಅಂತ ಎಲ್ಲ 10 ಜನ ಸೇರ್ಕೊಂಡು ಎಲ್ಲ ವಾಕ್ ಮಾಡ್ತಿದ್ದವ್ರು ಬಂದ್ವಿ. ಬಂದು ನೋಡಿದಾಗ ಏನಾಗಿದೆ ಅಂತಂದರೆ ಈ ಒಂದು ಬರೀ ಒಂದು ಮಳೆಗೆ ಈ ತುಂಬಬೇಕಾಗಿದ್ದಂಥ ಜಾಜಿಕಟ್ಟೆ ಇವತ್ತು ಇಷ್ಟೊಂದು ಮಳೆ ಬಂದ್ರೂ ಅರ್ಧ ಕೆರೆ ಸಮೇತ ಆಗಿಲ್ಲ. ಇವತ್ತು ಯಾಕಾಗಿಲ್ಲ ಅಂತಂದರೆ ಬೇಜವಾಬ್ದಾರಿ, ನಮ್ಮ ನಗರಸಭೆನವರ ಬೇಜವಾಬ್ದಾರಿ. ಈಗ ಮಳೆಗಾಲ ಶುರುವಾದ ತಕ್ಷಣ ಬರಬೇಕು JCB ಇದೆ. ನೀವು ಒಬ್ಬರು ಜನಪ್ರತಿನಿಧಿಯಾಗಿದ್ದಂಥವ್ರು, ಹಂಗಾರೆ ನಮ್ಮಲ್ಲಿ ಶಿರಾ ನಗರಸಭೆ ಇದೆಯೋ ಇಲ್ವೋ?
ಸರ್, ಈಗ ನಾನು ಆಲ್ಮೋಸ್ಟು ನಾನು ಒಬ್ಬ ಜವಾಬ್ದಾರಿ ಆದಂಥ ಮಾಜಿ ನಗರಸಭಾ ಅಧ್ಯಕ್ಷ ಆಗಿ ನಗರಸಭಾ ಸದಸ್ಯ ಆಗಿ ನಾನು ಪ್ರತಿ ಮಳೆಗಾಲದಲ್ಲೂ ಮಳೆ ಶುರುವಾಗಬೇಕಾದ್ರೆ ನನಗೆ ಫಸ್ಟ್ ನಾನು ಜೆ ಸಿ ಬಿ ಹುಡುಗಂಗೆ ಫೋನ್ ಮಾಡ್ತೀನಿ. ಕೇಳಿ, ಇವತ್ತು ಬೇಕಾದ್ರೆ ಕರ್ಸನ ಕೇಳಿ ನೀವು, ಯಾರು ಮಾಡ್ತಾರಲ್ವೋ ಗೊತ್ತಿಲ್ಲ. ಪ್ರತಿ ವರ್ಷ ಮಳೆಗಾಲ ಶುರುವಾದಾಗ 3-4 ಸಲ ಜೆ ಸಿ ಬಿ ಡ್ರೈವರಿಗೆ ಫೋನ್ ಮಾಡ್ತೀನಿ, ಇವರು ಹೆಲ್ತ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತೀನಿ, ಕಮಿಷನರ್ ರೆಸ್ಪಾನ್ಸ್ ಮಾಡಿದ್ರೆ ಅವ್ರಿಗೂ ಫೋನ್ ಮಾಡ್ತೀನಿ, ಇಂಜಿನಿಯರ್ಗೆ ಮಾಡ್ತೀನಿ. ಅವ್ರ ರೆಸ್ಪಾನ್ಸ್ ಅವ್ರಿಗಿರಬೇಕು, ಯಾಕಂದ್ರೆ ನಾವು ಹೇಳ್ತಾ ಇರ್ತೀವಿ. ಅವರು 10 ಸತಿ ಹೇಳಿದ್ರೆ 1 ಸತಿ ಯಾವಾಗ ಕಳಿಸ್ತಾರೆ. ಇದೇನಾಗ್ತದೆ ಅಂದರೆ ಒಂದು ಸಲ ಮಳೆ ಬಂದಾಗೆಲ್ಲ ಬರಬೇಕು ನೋಡಬೇಕು. ಒಂದು ಇಂಥದ್ದೊಂದು ಮಳೆ ತುಂಬಕ್ಕಿದ್ದಂಥ ಜಾಜಿಕಟ್ಟೆ ಇವತ್ತು ಇವರು ಬೇಜವಾಬ್ದಾರಿ ತಂದಿಂದ. ಯಾಕಂದ್ರೆ ಒಂದು ಈಗ ಏನಾಯ್ತು ಅಂದರೆ ಕೆಲಸ ಮಾಡಬೇಕು. ಈಗ ನಾವು ಸುಮಾರು ಲಕ್ಷ ತಪ್ಪು ನಮ್ಮದು ಇದೆ, ಯಾಕಂದರೆ ಲಕ್ಷಗಟ್ಟಲೆ ಯಾವ್ದಾದ್ರು ರೋಡ್ಗಳಿಗೆಲ್ಲ ಹಾಕಿ ಮಾಡ್ತಾ ಇದ್ದೀವಿ ಕೆಲಸನ. ಬರೀ ಜಸ್ಟ್ ಇಲ್ಲೊಂದು 5-10 ಲಕ್ಷ ರೂಪಾಯಿ ಇದನ್ನು ಹಾಕಿ ವರ್ಕ್ ಮಾಡಿಬಿಟ್ಟು ಇನ್ನೊಂದು ಸೇತುವೆ ಮಾಡಿದ್ರೆ ಇವತ್ತು ಯಾವ ಇದಿಲ್ದಂಗೆ ಸಲೀಸಾಗಿ ನೀರು ಜಾಜಿಕಟ್ಟೆ ತುಂಬಿತ್ತು. ಇನ್ನು ಮಳೆ ಬರ್ತಿದೆ, ನೀವು ಸ್ವಂತ ದುಡ್ಡಲ್ಲಿ ಮಾಡ್ತಾ ಇದ್ದಾರೆ, ಇದು ನಮಗೆ ಸಮಸ್ಯೆ ಬಗೆಹರಿಬೇಕು. ಈಗ ನಗರಸಭೆ IRB ಮೇಲೆ ಹೇಳೋದು, IRBನವರು ನ್ಯಾಷನಲ್ ಹೈವೇ ಮೇಲೆ ಹೇಳೋದು, ನ್ಯಾಷನಲ್ ಹೈವೇ IRB ಕೇಳಿ NH ನಿಮ್ಮ ನಗರಸಭೆಯಿಂದ ವ್ಯಾಪ್ತಿ ಕೊಡಿ ಅಂತ ಎಲ್ಲ ಹೇಳ್ತಾರೆ. ರಸ್ತೆ ಮಾಡಬೇಕಾದ್ರೆ ಆರಾಮಾಗಿ ಎಲ್ಲರನ್ನೂ ಅಕ್ವೇರ್ ಮಾಡ್ಕೊಂತಾರೆ, ಕೆಲಸ ಮಾಡ್ತಾರೆ. ಇದು ಒಂದಿನ ಸಮಸ್ಯೆ ಇಲ್ಲ, ಬನ್ನಿ ನಾವು ಬರ್ತೀವಿ. ಫಸ್ಟ್ ನೀವು ನಗರಸಭೆ ಮುಂದೆ ಕುತ್ಕೊಳ್ಳೋಣ, 5 ಲಕ್ಷ ರೂಪಾಯಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಲ್ಲೆಲ್ಲ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲ ಹಣ ವೇಸ್ಟ್ ಮಾಡ್ತಿದ್ದಾರೆ, ಅಲ್ಲೆಲ್ಲ ಕೋವಿಡ್ ಟೈಮಲ್ಲಿ ಮಶಾನದಲ್ಲಿ ನಾವು ಬರೀ ಸೀಮೇಜಲ್ಲಿ ತಗ್ಸಿದೀವಿ ಅಂತ ಎಷ್ಟೋ ಬಿಲ್ ಮಾಡ್ಕೊಂತಾರೆ. ಅಲ್ಲಿ ಹೋದ್ರೆ ಒಂದು ಹಣ ತಗೊಂಡೋಗಿ ಜಾಗ ಇಲ್ಲ. ಈಗ 5 ಲಕ್ಷ ರೂಪಾಯಿ ಹಾಕ್ಬಿಟ್ಟಿದ್ದು ಒಂದು ಕೆಲಸ ಮಾಡ್ತಿಲ್ವ, ಜಾಜಿಕಟ್ಟೆ ನೀರು ಬರ್ತಾ ಇಲ್ವಲ್ಲ. ಹೌದು, ಇದು ತಪ್ಪು, ಎಲ್ಲ ನಮ್ಮ ಜನಪ್ರತಿನಿಧಿಗಳದ್ದು ತಪ್ಪೇ ಆಯ್ತು. ಇದಾಗೋಗ್ಬಿಟ್ಟಿದೆ. ಈಗ ದಯವಿಟ್ಟು ನಾನು ನಗರಸಭೆಯವ್ರನ್ನ ಕೇಳ್ಕೊಳ್ಳೋದು, ಬನ್ನಿ ಹೋಗೋಣ ನಾವು ನಗರಸಭೆ ಹತ್ರ ಹೋಗ್ತೀವಿ, ಹೋಗ್ಬಿಟ್ಟು ಎಲ್ಲರೂ ಕೇಳ್ತೀವಿ. ಒಂದು 5-10 ಲಕ್ಷ ರೂಪಾಯಿ ಇದಕ್ಕೆ ಒಂದು ಸೇತುವೆ ಮಾಡಿಬಿಟ್ರೆ, ಪ್ರತಿ ವರ್ಷ ಸುಮ್ಮನೆ ಬಂದು ಅದೊಂಚೂರು ಹಿಂಗೆ ಯಾರನ್ನ 4 ಜನ ಬಂದು ಕ್ಲೀನ್ ಮಾಡಿಬಿಟ್ರೆ 10 ನಿಮಿಷಕ್ಕೆ ಯಾವ್ದಾರು ಕಟ್ಕೊಂಡಿರೋದು ಕಸ ಕಿಸ ಕ್ಲೀನ್ ಮಾಡಿದ್ರೆ ಸಲೀಸ ನೀರು ಹೋಗಿ ಜಾಜಿಕಟ್ಟೆ ತುಂಬುತ್ತವೆ. ದಯವಿಟ್ಟು ಇದು ಈ ಮುಖಾಂತರ ಆದರೆ ನಾನು ಶಾಸಕರನ್ನು ಕೇಳ್ಕೊತೀನಿ, ವಿಧಾನ ಪರಿಷತ್ ಸದಸ್ಯ ಕೇಳ್ತೀನಿ, MPಯವ್ರನ್ನ ಕೇಳ್ಕೊತೀನಿ, 3 ಜನ ಇಬ್ಬರು ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ, ನಮ್ಮ MLA ಅವರು ಇದ್ದಾರೆ, ಎಲ್ಲದಕ್ಕೂ ಸ್ಪಂದಿಸ್ತಾವ್ರೆ. 3 ಒಳ್ಳೆ ಯೂತ್ಸ್ ಅಂದರೆ ಒಳ್ಳೆ ಉತ್ಸಾಹಿಗಳಾಗಿದ್ದಾರೆ ಈಗ ಕೆಲಸ ಮಾಡೋದಕ್ಕೆ. ದಯವಿಟ್ಟು 3-5 ಲಕ್ಷ ರೂಪಾಯಿ ಅವ್ರ ಸ್ವಂತ ಇದರಲ್ಲಿ ಹಾಕಿದ್ರು, ಅವ್ರ ಇದರಲ್ಲಿ ಅವ್ರ ಅನುದಾನದಲ್ಲಿ ಹಾಕಿದ್ರು ಇನ್ನು 15 ದಿವಸದಲ್ಲಿ ಕೆಲಸ ಆಗ್ತದೆ. ದಯವಿಟ್ಟು 3 ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಬಂದು ಇದೊಂದು ಜಾಗ ಇದು ಸ್ಪಾಟಿಗೆ ಬಂದು ಒಂದ್ಸಲ ನೋಡ್ಬಿಟ್ಟು, ಭಾರಿ ಎಸೆನ್ಷಿಯಲ್ ಇದೆ. ಇದೊಂದು ಜಾಜಿಕಟ್ಟೆ ತುಂಬಿದ್ರೆ ನಿಜವಾಗ್ಲೂ ಸುಳ್ಳಲ್ಲ, ಇಡೀ ಅರ್ಧ ಶಿರಾಗೆ ಎಲ್ಲಿ ಮಳೆ ಬರುತ್ತೋ ಯಾಕೆ ತುಂಬುತ್ತೋ ಗೊತ್ತಿಲ್ಲ. ನಗರದಲ್ಲಿರ್ತಕ್ಕಂಥ ನಮ್ಮ ಎಲ್ಲರಿಗೂ ನೀರಿನ ಅವಶ್ಯಕತೆ ಇರೋದ್ರಿಂದ ಈ ಜಾಜಿಕಟ್ಟೆ ಏನಾದರೂ ಒಂದು ಸಲ ತುಂಬಿದ್ರೆ 2 ವರ್ಷ ಎಷ್ಟು ಜನದ ಮನೇಲಿ ಬೋರ್ ಇದೆಯೋ ಅಷ್ಟು ಜನದ ಬೋರಲ್ಲೂ ನೀರು ಖಂಡಿತ ಬಂದೇ ಬರುತ್ತೆ. ದಯವಿಟ್ಟು ಎಲ್ಲ ನಾಗರಿಕನೂ ಇದ್ರ ಬಗ್ಗೆ ಎಲ್ಲರೂ ಕೇಳಬೇಕು. ಒಬ್ಬರು ಬರೋದಿಲ್ಲ, ಇಲ್ಲಿ ಯಾರು ಕೇಳಲ್ಲ ಅಂತಲೇ ಯಾರು ನಗರಸಭೆಯವರು ಇದನ್ನು ಇದು ಮಾಡ್ತಿಲ್ಲ. ನಾವೆಲ್ಲ ಸೇರ್ಕೊಂಡು ಈಗ ಬೆಳಗ್ಗೆ ಗೆಳೆಯರ ಬಳಗದವ್ರು ಏನು ವಿವೇಕಾನಂದ ಕ್ರೀಡಾಂಗದಲ್ಲಿ ನಾವು ವಾಕ್ ಮಾಡ್ತಿದ್ವಿ, ಬೆಳಗ್ಗೆ ಎಲ್ಲ ಅಂದ್ಕೊಂಡ್ವಿ, ಬಂದು ನೋಡಿದ್ವಿ. ನೋಡಿದ ತಕ್ಷಣ ಇಲ್ಲೆಲ್ಲ ಬ್ಲಾಕ್ ಆಗಿತ್ತು. ಈಗ ನಗರಸಭೆಯವ್ರು ಹೇಳಿದ್ರೆ ಜೆ ಸಿ ಬಿ ಕಳಿಸ್ತೀನಿ ಆ ಕಳಿಸ್ತೀನಿ ಅಂತಾರೆ, ಬೇರೆ ಹೇಳಿದ್ವಿ. ಅದಕ್ಕೆ ಜೆ ಸಿ ಬಿನ ತಗೊಂಬಂದು ನಿಲ್ಸ್ಕೊಂಡು ನಾವೇನು ಎಲ್ಲರೂ ಎಷ್ಟಾಗುತ್ತೋ ಅಷ್ಟು ಯಾರು ಒಬ್ಬರು ಹಾಕೋದು ಬೇಡ, ಎಲ್ಲರೂ 100 ರೂಪಾಯಿ ಬೇರೆ 100 ಹಾಕೋಣ, 1000 ಬಂದರೆ 1000 ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಸೋಣ ಅಂತೇಳಿ ನಮ್ಮ ಎಸ್ ಎಲ್ ರಂಗನಾಥ್ ಅವರು, ನಮ್ಮ ಸುಬ್ರಾಜಣ್ಣವರು, ನಮ್ಮ ಹರೀಶು, ನಮ್ಮ ಸುರೇಶ್ ಸಾರು, ನಮ್ಮ ಡಾಕ್ಟರ್ ವಿನಯ್ ಅವರು, ಮತ್ತು ಎಲ್ಲ ಬಳಗದ ಅರುಣ್ ಅವರು, ನಮ್ಮ ಪ್ರವೀಣ್ ಲಾಡ್ ವಸಂತ್ ತಂಡ, ಎಲ್ಲ ಇವರೆಲ್ಲ ಶ್ರೀರಂಗ, ನಮ್ಮ ರಾಘವೇಶ್ ಅವರು, ರಾಘವೇಂದ್ರ ಅವರು ಇವರೆಲ್ಲ ನಾವೆಲ್ಲ ಸೇರಿ ಬೆಳಗ್ಗೆ ಮಾತಾಡ್ಕೊಂಡು ಎಲ್ಲ ಎಷ್ಟಾಗುತ್ತೆ ಅಷ್ಟು ಸಾಯಂಕಾಲದವರೆಗೂ ಆಗಲಿ ಕ್ಲೀನ್ ಮಾಡಿಸ್ಬಿಟ್ಟು ಎಲ್ಲ ಹಾಕೋಣ ಅಂತೇಳಿ ಇದು ಮಾಡಿದ್ವಿ. ಇದಾದ್ರೂ ಇದೇನು ಟೆಂಪರರಿ ಕೆಲಸ ಅಷ್ಟೇ, ಇದೇನು ಶಾಶ್ವತವಾದ ಕೆಲಸ ಅಲ್ಲ. ದಯವಿಟ್ಟು ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ನಾನು 3 ಕೇಳ್ಕೊತಾ ಇದ್ದೀನಿ, ಅವ್ರು 3 ಬಂದು ಇದೊಂದು ಜಾಗ ನೋಡ್ಬಿಟ್ಟು 5-5 ಲಕ್ಷ ಹಾಕ್ಬಿಟ್ರೆ ಇದು ಮುಂದಿನ ವರ್ಷಕ್ಕೆ ಈ ಸಮಸ್ಯೆ ಇರೋದಿಲ್ಲ ಸರ್. ಖಂಡಿತ.